ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕರ್ಕಾಟಕ ರಾಶಿಯವರಿಗೆ ಗುರು ವಕ್ರಿ ಯಾವ ರೀತಿಯಾಗಿ ಬರುತ್ತೆ ಅನ್ನತಕ್ಕಂಥದ್ದನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ ಗುರು ಅಕ್ಟೋಬರ್ ಒಂಬತ್ತನೇ ತಾರೀಕಿನ ದಿನ ತನ್ನ ವಕ್ರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಹಾಗೂ ಫೆಬ್ರವರಿ ನಾಲ್ಕನೇ ತಾರೀಕಿನ ದಿನ ಅವನ ವಕ್ರಗತಿಯನ್ನ ತಕ್ಕಂಥದ್ದು ಮುಕ್ತಾಯಗೊಳ್ಳುತ್ತೆ ಈ ಒಂದು ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಲಾಭದ ವಿಚಾರದಲ್ಲಿ ಅನುಕೂಲತೆಗಳಾಗತ್ತೆ ಹಾಗೆ ಒಳ್ಳೆಯ ಸಹಾಯಗಳನ್ನತಕ್ಕಂಥದ್ದು ದೊರಕತ್ತೆ ಹಾಗೂ ಗುರು ಅನ್ನತಕ್ಕಂಥವರು ನಿಮ್ಮ ರಾಶಿಯಿಂದ ಪಂಚಮ ರಾಶಿಯನ್ನು ಹಾಗೂ ಸಪ್ತಮ ರಾಶಿಯನ್ನು ಪ್ರಭಾವಿಸ್ತಾ ಇದ್ದಾನೆ ಆದ ಕಾರಣ ನಿಮಗೆ ಸಂತಾನದ ವಿಚಾರದಲ್ಲಿ ಅನುಕೂಲತೆಗಳಾಗತ್ತೆ ಹಾಗೆ ವಿವಾಹದ ವಿಚಾರದಲ್ಲಿ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಾಗುವಂತಹ ಸಾಧ್ಯತೆಗಳು ಇದ್ದಾವೆ ವಿವಾಹ ಸ್ಥಾನಾಧಿಪತಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ವಕ್ರಗತಿಯಲ್ಲಿ ಇದ್ದಾನೆ ಆದರೆ ಆತ ಇರತಕ್ಕಂಥದ್ದು ಅಷ್ಟಮ ರಾಶಿಯಲ್ಲಿ ಅದರಿಂದ ಆ ಒಂದು ಸಪ್ತಮ ರಾಶಿಯಧಿಪತಿಯ ಸಪೋರ್ಟ್ ಅನ್ನತಕ್ಕಂಥದ್ದು ಬಾರದೇ ಇರಬಹುದು ಆದರೆ ಗುರುವಿನ ಅನುಕೂಲತೆ ಅನ್ನತಕ್ಕಂಥದ್ದು ಈ ವಿವಾಹದ ವಿಚಾರಕ್ಕೆ ಇರತ್ತೆ ಹಾಗೆ ಗುರು ಅನ್ನತಕ್ಕಂಥವನು ನಿಮಗೆ ಷಷ್ಠರಾಶಿಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಲಾಭರಾಶಿಯಲ್ಲಿ ಇದ್ದಾನೆ ಸಾಲದಿಂದ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಸಾಲದ ಲಾಭವಾಗುವಂತಹ ಯೋಗಗಳನ್ನತಕ್ಕಂಥದ್ದು ಇರತ್ತೆ ಹಾಗೆಯೇ ಅದೃಷ್ಟದಿಂದ ನಿಮಗೆ ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಅದೃಷ್ಟ ಅಂತಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಅಂತ ಇದು ಶುಭವಾಗಿಯೂ ಇರಬಹುದು ಹಾಗೂ ಅಶುಭವಾಗಿಯೂ ಇರಬಹುದು ಆದರೆ ಈ ಅದೃಷ್ಟ ಸ್ಥಾನಾಧಿಪತಿಯಾಗಿರತಕ್ಕಂಥವನು ನಿಮಗೆ ಅನುಕೂಲಕರವಾಗಿರತಕ್ಕಂತಹ ರಾಶಿಯಲ್ಲಿದ್ದು ಬಲಯುತನಾಗಿರೋದ್ರಿಂದ ಈ ಅದೃಷ್ಟ ಅನ್ನತಕ್ಕಂಥದ್ದು ನಿಮಗೆ ಶುಭವಾಗಿ ಅನುಭವಕ್ಕೆ ಬರ್ತಾ ಹೋಗುತ್ತೆ ಈ ಅದೃಷ್ಟ ಸ್ಥಾನಾಧಿಪತಿಯಾಗಿರತಕ್ಕಂತಹ ಗುರುವಿನ ಸ್ಥಿತಿ ಅನ್ನತಕ್ಕಂಥದ್ದು ನಿಮಗೆ ಒಳ್ಳೆಯ ಲಾಭವನ್ನು ಒಳ್ಳೆಯ ಸಹಾಯವನ್ನು ತಂದುಕೊಡ್ತಾ ಹೋಗುತ್ತೆ ಇನ್ನು ಯಾರ್ಯಾರು ಕರ್ಕಾಟಕ ರಾಶಿಯವರು ಅಡುಗೆ ಕೆಲಸಗಳನ್ನು ಮಾಡಿಕೊಂಡಿದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಈ ಗುರುವಿನ ವಕ್ರಗತಿಯ ಸಂದರ್ಭದಲ್ಲಿ ಆಗತ್ತೆ ಆದರೆ ಈ ಅಡುಗೆ ವಿಚಾರಕ್ಕೆ ಕಾರಕನಾಗಿರತಕ್ಕಂತಹ ಕುಜನ ನೀಚ ಸ್ಥಿತಿ ಅನ್ನತಕ್ಕಂಥದ್ದು ಅಕ್ಟೋಬರ್ನಲ್ಲಿ ಉಂಟಾಗಲಿಕ್ಕಿದೆ ಅವನ ನೀಚ ಸ್ಥಿತಿಯಿಂದ ಯಾವ ರೀತಿಯ ಫಲಗಳು ಬರುತ್ತೆ ಅನ್ನತಕ್ಕಂಥದ್ದನ್ನು ಅಕ್ಟೋಬರ್ ತಿಂಗಳದ ಮಾಸ ಭವಿಷ್ಯವನ್ನು ಹೇಳುವಾಗ ನಿಮಗೆ ವಿಶೇಷವಾಗಿ ತಿಳಿಸಿಕೊಡ್ತಾ ಹೋಗುತ್ತೇನೆ ಯಾರ್ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಹೇಳತಕ್ಕಂಥದ್ದು ಗುರುವಕ್ರೀ ಫಲಗಳು ಇದನ್ನು ಹೊರತುಪಡಿಸಿ ಉಳಿದಿರತಕ್ಕಂತಹ ಗ್ರಹರ ಫಲಗಳನ್ನು ನಾನು ಪ್ರತಿ ತಿಂಗಳದ ಭವಿಷ್ಯದ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತಾ ಹೋಗುತ್ತೇನೆ ಆ ಒಂದು ಗ್ರಹರ ಫಲಗಳು ಕೂಡ ಮುಖ್ಯವಾಗತ್ತೆ ಹಾಗೆ ನಿಮ್ಮ ಕುಂಡಲಿಯಲ್ಲಿ ಗುರುವಿನ ಸ್ಥಿತಿ ಹೇಗಿದೆ ಅನ್ನತಕ್ಕಂಥದ್ದು ಕೂಡ ಮುಖ್ಯವಾಗುತ್ತೆ ಅದರಿಂದ ಮಾಸ ಭವಿಷ್ಯವನ್ನೂ ಗಮನಿಸಿ ಹಾಗೂ ನಿಮ್ಮ ಮೂಲ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸಿಕೊಂಡು ಈ ಸಂದರ್ಭ ಅನ್ನತಕ್ಕಂಥದ್ದು ನಿಮಗೆ ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಅನ್ನತಕ್ಕಂಥದ್ದನ್ನು ತಿಳಿದುಕೊಳ್ಳಿ ಇಲ್ಲಿಯವರೆಗೆ ಗುರುವಿನ ಭಾವಾಧಿಪತಿತ್ವದ ಫಲಗಳನ್ನು ತಿಳಿಸಿದ್ದಾಯಿತು ಇವಾಗ ನಾನು ಗುರುವಿಗೆ ಇರತಕ್ಕಂತಹ ಕಾರಕಗಳನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ ಅವನು ನೇರವಾಗಿ ಪ್ರಭಾವಿಸತಕ್ಕಂತಹ ವಿಷಯಗಳಿಂದ ನಿಮಗೊಂದಷ್ಟು ಫಲಾನುಭವಗಳನ್ನತಕ್ಕಂಥದ್ದಾಗುತ್ತಾ ಹೋಗುತ್ತೆ ಈ ಒಂದು ಸಮಯದಲ್ಲಿ ಗುರುವಿನಿಗೆ ಬಹುತೇಕ ಪೂರ್ಣ ಬಲ ಅನ್ನತಕ್ಕಂಥದ್ದಿರುತ್ತೆ ಶುಭಗ್ರಹನ ಮನೆಯಲ್ಲಿ ಇದ್ದಾನೆ ಪಾಪಗ್ರಹಗಳ ಸಂಪರ್ಕದಲ್ಲಿ ಇಲ್ಲ ಆದ್ದರಿಂದ ಈ ಗುರುವಿನ ಫಲಗಳನ್ನತಕ್ಕಂಥದ್ದು ಚೆನ್ನಾಗಿ ನಿಮಗೆ ಅನುಭವಕ್ಕೆ ಬರುತ್ತೆ ಗುರು ಅನ್ನತಕ್ಕಂಥವನು ಕಾರಕನಾಗಿದ್ದಾನೆ ಜ್ಯೋತಿಷ್ಯದಲ್ಲಿ ಏನು ಶುಭ ಫಲಗಳನ್ನು ಹೇಳಿದ್ದಾರೆ ಅದೆಲ್ಲ ಶುಭ ಫಲಗಳನ್ನು ಕೂಡ ಗುರುವಿನಿಂದ ಚಿಂತಿಸೋದಕ್ಕಾಗತ್ತೆ ಗುರುವಿಗೆ ಎಲ್ಲ ಕಡೆಯಿಂದಲೂ ಕೂಡ ಶುಭ ಫಲಗಳನ್ನೇ ಹೇಳಿದ್ದಾರೆ ಅದರಿಂದ ಗುರುವಿನ ಅನುಕೂಲತೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗತಕ್ಕಂಥದ್ದು ಅದಕ್ಕೋಸ್ಕರವಾಗಿಯೇ ನಾವು ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂತಾದರೆ ಗುರುಬಲವನ್ನು ನೋಡಿಕೊಳ್ಳುತ್ತೇವೆ ಗುರು ಅನ್ನತಕ್ಕಂಥವನು ಸರ್ವೇಶ್ವರ ಕಾರಕನಾಗಿದ್ದಾನೆ ಹಾಗೆ ಎಲ್ಲದಕ್ಕೂ ಕೂಡ ಶುಭ ಫಲವನ್ನು ಉಂಟು ಮಾಡುವಂಥವನಾಗಿದ್ದಾನೆ ರಾಮಾಯಣದಲ್ಲಿ ಒಂದು ಸಂದರ್ಭ ಬರುತ್ತೆ ವಾನರರು ರಾಮನ ಹೆಸರನ್ನು ಕಲ್ಲಿನ ಮೇಲೆ ಬರೆದು ಸಮುದ್ರಕ್ಕೆ ಹಾಕ್ತಾ ಇರ್ತಾರೆ ಹಾಗೆ ಹಾಕಿರತಕ್ಕಂತಹ ಕಲ್ಲು ಅನ್ನತಕ್ಕಂಥ ತೇಲತ್ತಾ ಇರತ್ತೆ ಇದರಿಂದ ಆಶ್ಚರ್ಯಚಕಿತನಾಗಿರತಕ್ಕಂತಹ ರಾಮ ನಾನು ಒಂದು ಕಲ್ಲನ್ನು ಹಾಕ್ತೇನೆ ಅಂತ ಹೋಗಿ ಒಂದು ಸಣ್ಣ ಕಲ್ಲನ್ನು ಸಮುದ್ರಕ್ಕೆ ಹಾಕ್ತಾನೆ ಹಾಕಿದ ತಕ್ಷಣ ಆ ಕಲ್ಲನ್ನತಕ್ಕಂಥದ್ದು ನೀರಿನಲ್ಲಿ ಮುಳುಗಿ ಹೋಗಿಬಿಡುತ್ತೆ ರಾಮನಿಗೆ ಆಶ್ಚರ್ಯವಾಗತ್ತೆ ನನ್ನ ಹೆಸರನ್ನು ಬರೆದಿರತಕ್ಕಂತಹ ಕಲ್ಲುಗಳು ತೇಲತಾ ಇದ್ದಾವೆ ನಾನೇ ಕಲ್ಲನ್ನು ಹಾಕಿದರೆ ಅದು ಇಲ್ಲ ಮುಳುಗ್ತಾ ಇದೆ ಯಾಕೆ ಇಂದ ಸಂದರ್ಭದಲ್ಲಿ ಹನುಮಂತ ಬಂದು ಹೇಳ್ತಾನೆ ನಾವು ರಾಮನ ಹೆಸರನ್ನು ಬರೆದು ಹಾಕ್ತಾ ಇದ್ದೇವೆ ಕಲ್ಲನ್ನು ಆದರೆ ರಾಮನೇ ಕೈ ಬಿಟ್ಟರೆ ಇನ್ಯಾರು ಕಾಪಾಡುವವರು ಅದಕ್ಕೋಸ್ಕರವಾಗಿಯೇ ನೀನು ಹಾಕಿರತಕ್ಕಂತಹ ಕಲ್ಲು ಹೋಯಿತು ಅನ್ನತಕ್ಕಂಥದ್ದನ್ನು ಹೇಳ್ತಾನೆ ಈ ಗುರು ಅನ್ನತಕ್ಕಂಥವನು ಅಷ್ಟು ಶುಭ ಫಲಗಳನ್ನು ಉಂಟು ಮಾಡತಕ್ಕಂಥವನು ಗುರುವಿನ ಅನುಕೂಲವೇ ಇಲ್ಲ ಅಂತಾದರೆ ಮತ್ತು ಯಾರ ಅನುಕೂಲ ಇದ್ದರೆ ಏನು ಅನ್ನುವಂತಹ ಭಾವ ಅನ್ನತಕ್ಕಂಥದ್ದಿರತ್ತೆ ಹಾಗಾಗಿ ಗುರುವಿಗೆ ಅಷ್ಟು ಪ್ರಾಮುಖ್ಯತೆ ಅನ್ನತಕ್ಕಂಥದ್ದಿದೆ ಈ ಗುರುವಿನ ವಕ್ರಗತಿ ಈ ಗುರುವಿಗೆ ಬಲ ಬಂದಿರತಕ್ಕಂಥದ್ದು ಎಲ್ಲ ರಾಶಿಯವರಿಗೂ ಕೂಡ ಒಂದಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತೆ ಮುಖ್ಯವಾಗಿ ಗುರು ಅನ್ನತಕ್ಕಂಥವನು ಜ್ಞಾನಕ್ಕೆ ಕಾರಕನಾಗಿದ್ದಾನೆ ಉತ್ತಮವಾಗಿರತಕ್ಕಂತಹ ಜ್ಞಾನವನ್ನು ಕೊಡ್ತಾನೆ ಹಾಗೆ ಉತ್ತಮವಾಗಿರತಕ್ಕಂತಹ ವಿದ್ಯೆಯನ್ನು ಕೊಡ್ತಾನೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೇನಾದರೂ ಗುರು ದಶೆ ಅನ್ನತಕ್ಕಂಥದ್ದು ನಡೀತಾ ಇದ್ದರೆ ವಿದ್ಯಾರ್ಜನೆ ಅನ್ನತಕ್ಕಂಥದ್ದು ಚೆನ್ನಾಗಿ ಆಗ್ತಾ ಹೋಗುತ್ತೆ ಒಳ್ಳೆಯ ವಿದ್ಯೆಯ ಲಾಭ ಅನ್ನತಕ್ಕಂಥದ್ದು ಆಗ್ತಾ ಹೋಗುತ್ತೆ ಹಾಗೆಯೇ ಗುರು ಅನ್ನತಕ್ಕಂಥವನು ನೆನಪಿಗೂ ಕೂಡ ಕಾರಕನಾಗಿದ್ದಾನೆ ನೆನಪಿನ ಶಕ್ತಿಯನ್ನು ಕೂಡ ಚೆನ್ನಾಗಿ ಕೊಡ್ತಾನೆ ಈ ಗುರು ಅನ್ನತಕ್ಕಂಥವನು ಗುರು ಅನ್ನತಕ್ಕಂಥವನು ಕೋಶಕ್ಕೆ ಕಾರಕ ಆದ್ದರಿಂದ ಲಾಭ ಅನ್ನತಕ್ಕಂಥದ್ದು ಚೆನ್ನಾಗಿ ಆಗ್ತಾ ಹೋಗುತ್ತೆ ಆರ್ಥಿಕಾಭಿವೃದ್ಧಿ ಅನ್ನತಕ್ಕಂಥದ್ದು ಚೆನ್ನಾಗಿ ಆಗುತ್ತಾ ಹೋಗುತ್ತೆ ಬಂಗಾರದ ಖರೀದಿಗಳಿಗೆ ಒಳ್ಳೆಯ ಫಲಗಳನ್ನು ಉಂಟು ಮಾಡ್ತಾ ಹೋಗ್ತಾನೆ ಬಂಗಾರದ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಅಂಥವರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಈ ಗುರು ವಕ್ರಿ ಸಂದರ್ಭದಲ್ಲಿ ಆಗತ್ತೆ ಹಾಗೆ ಈ ಗುರು ಅನ್ನುವಂಥವನು ವಿಶೇಷವಾಗಿ ಸಂತಾನಕ್ಕೆ ಕಾರಕ ಸಂತಾನಕ್ಕೋಸ್ಕರ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವರಿಗೆ ಅನುಕೂಲತೆಗಳನ್ನತಕ್ಕಂಥದ್ದಾಗ್ತಾ ಹೋಗುತ್ತೆ ಮಕ್ಕಳ ವಿಚಾರದಲ್ಲಿ ಅನುಕೂಲತೆಗಳನ್ನತಕ್ಕಂಥದ್ದಾಗ್ತಾ ಹೋಗುತ್ತೆ ಮಕ್ಕಳ ವಿಷಯದಲ್ಲಿ ಯಾರ್ಯಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ ಅಂಥವರಿಗೆ ಈ ಗುರು ಅನ್ನತಕ್ಕಂಥವನು ಒಂದಷ್ಟು ಶುಭ ಫಲಗಳನ್ನು ಉಂಟುಮಾಡ್ತಾ ಹೋಗ್ತಾನೆ ಈ ಗುರುವಿನ ಪ್ರಭಾವದಿಂದ ಸನ್ಮಾನಗಳೆಲ್ಲ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ನಿಮ್ಮ ಕೀರ್ತಿ ಅನ್ನತಕ್ಕಂಥದ್ದು ಹೆಚ್ಚಾಗುತ್ತಾ ಹೋಗುತ್ತೆ ನೀವು ಇನ್ನೂ ಹೆಚ್ಚಿನ ಪ್ರಭಾವಶಾಲಿಗಳಾಗುತ್ತಾ ಹೋಗುತ್ತೀರಿ ಒಳ್ಳೆಯ ಗೌರವ ಅನ್ನತಕ್ಕಂಥದ್ದು ಈ ಗುರುವಿನಿಂದ ಉಂಟಾಗುತ್ತಾ ಹೋಗುತ್ತೆ ನಿಮ್ಮ ರಾಶಿಯಿಂದ ದಶಮ ರಾಶಿಗೆ ಈ ಗುರುವಿನ ಸಂಪರ್ಕ ಬರ್ತಾ ಇದೆ ಅಥವಾ ದಶಮಾಧಿಪತಿಗೆ ಈ ಗುರುವಿನ ಸಂಪರ್ಕ ಬರ್ತಾ ಇದೆ ಅಂತಾದರೆ ಉದ್ಯೋಗದಲ್ಲಿ ಉನ್ನತವಾಗಿರತಕ್ಕಂತಹ ಪ್ರಯೋಜನಗಳನ್ನತಕ್ಕಂಥದ್ದು ಉಂಟಾಗುತ್ತಾ ಹೋಗುತ್ತೆ ಯಾರ್ಯಾರು ಈ ಸಂದರ್ಭದಲ್ಲಿ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂಥವರಿಗೆ ಅನುಕೂಲತೆಗಳನ್ನತಕ್ಕಂಥ ಚೆನ್ನಾಗಿ ಆಗ್ತಾ ಹೋಗುತ್ತೆ ಒಳ್ಳೆಯದಾಗಿರತಕ್ಕಂತಹ ವಾಹನವನ್ನು ಖರೀದಿ ಮಾಡುವ ಯೋಗ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರೆ ಅವರಿಗೂ ಕೂಡ ಅನುಕೂಲತೆಗಳನ್ನತಕ್ಕಂಥದ್ದಾಗತ್ತೆ ಈ ಗುರುವಿನ ವಕ್ರಗತಿ ಅನ್ನತಕ್ಕಂಥದ್ದು ವಾಹನ ಖರೀದಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತೆ ಬಟ್ಟೆ ವ್ಯಾಪಾರಗಳನ್ನು ಮಾಡ್ತಾ ಇರತಕ್ಕಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಾಗತ್ತೆ ಗುರು ಅನ್ನತಕ್ಕಂಥವನು ಶುಕ್ರನ ಮನೆಯಲ್ಲಿ ಇದ್ದಾನೆ ಆದ್ದರಿಂದ ಅಲಂಕಾರ ವಸ್ತುಗಳ ವ್ಯವಹಾರಗಳನ್ನು ಅಲಂಕಾರ ವಸ್ತುಗಳ ವ್ಯಾಪಾರವನ್ನು ಯಾರ್ಯಾರು ಇದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಿದ್ದಾವೆ ಹಾಗೆ ವಸ್ತ್ರ ಯಾರು ಯಾರ್ಯಾರು ಇದ್ದೀರಿ ಅಂಥವರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದಾಗುತ್ತಾ ಹೋಗುತ್ತೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಗುರುವಿನ ಸ್ಥಿತಿ ಹೇಗಿದೆ ಅನ್ನತಕ್ಕಂಥದ್ರ ಮೇಲೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಫಲಗಳು ಹಾಗೆ ಕಷ್ಟದ ಫಲಗಳಿಂದ ಮುಕ್ತಿ ಇವೆಲ್ಲವೂ ಕೂಡ ಉಂಟಾಗುತ್ತಾ ಹೋಗುತ್ತೆ ನಿಮ್ಮ ಕುಂಡಲಿಯಲ್ಲಿ ಗುರುವಿನ ಸ್ಥಿತಿ ಚೆನ್ನಾಗಿಲ್ಲ ಬಲಹೀನಾಗಿದ್ದಾನೆ ದುಸ್ಥಾನಗಳಲ್ಲಿದ್ದಾನೆ ಅಂತಾದರೆ ನಿಮಗೆ ಈ ಸಂದರ್ಭದಲ್ಲಿ ಒದಗಿ ಬಂದಿರತಕ್ಕಂತಹ ಕಷ್ಟಗಳ ಪ್ರಮಾಣ ಅನ್ನತಕ್ಕಂಥದ್ದು ಕಡಿಮೆ ಆಗುತ್ತೆ ಅಕಸ್ಮಾತ್ ನಿಮಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕುಂಡಲಿಯ ಪ್ರಕಾರವಾಗಿ ಅನಿಷ್ಟ ಫಲಗಳನ್ನು ಕೊಡುವಂತಹ ಗುರುವಿನ ದಶೆ ನಡೀತಾ ಇದೆ ಅಂತಾದರೆ ನಿಮಗೆ ಬಂದಿರತಕ್ಕಂತಹ ಕಷ್ಟದ ಪ್ರಮಾಣ ಅನ್ನತಕ್ಕಂಥದ್ದು ಕಡಿಮೆ ಆಗುತ್ತೆ ಈ ವಕ್ರಗತಿ ಅನ್ನತಕ್ಕಂಥದ್ದು ಆ ರೀತಿಯಾಗಿ ಒಂದು ಫಲಗಳನ್ನು ನೀಡುತ್ತೆ ಹಾಗೆ ನಿಮ್ಮ ಕುಂಡಲಿಯಲ್ಲಿ ಗುರುವಿನ ಸ್ಥಿತಿ ಚೆನ್ನಾಗಿದೆ ಒಳ್ಳೆಯ ಫಲಗಳನ್ನು ಕೊಡುವಂಥವನಾಗಿದ್ದಾನೆ ಈ ಸಂದರ್ಭದಲ್ಲಿ ಅವನ ದಶೆಯೇ ನಡೀತಾ ಇದೆ ಅಂತಾದರೆ ನಿಮಗೆ ಉತ್ತಮವಾಗಿರತಕ್ಕಂತಹ ಒಳ್ಳೆಯ ಫಲಗಳನ್ನುತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡತಕ್ಕಂತಹ ಕೆಲಸಗಳಿಂದ ಯಶಸ್ಸನ್ನು ತಕ್ಕಂಥದ್ದು ನಿಮಗೆ ಸಿಗುತ್ತಾ ಹೋಗುತ್ತೆ ಸ್ವಲ್ಪ ಪ್ರಯತ್ನ ಮಾತ್ರದಿಂದಲೇ ನೀವು ಮಾಡತಕ್ಕಂತಹ ಕೆಲಸಗಳು ಯಶಸ್ಸಿನ ಕಡೆಗೆ ಹೋಗುತ್ತೆ ಆದ್ದರಿಂದ ನಿಮ್ಮ ಮೂಲ ಜಾತಕದ ಪ್ರಕಾರವಾಗಿ ಈ ಸಂದರ್ಭದಲ್ಲಿ ಗುರುವಿನ ಫಲಗಳು ಯಾವ ರೀತಿಯಾಗಿ ಬರಬಹುದು ಅನ್ನತಕ್ಕಂಥದ್ದನ್ನು ತಿಳಿದುಕೊಳ್ಳಬೇಕು ಅದನ್ನು ತಿಳಿದುಕೊಂಡರೆ ಇಲ್ಲಿ ಹೇಳಿರ್ತಕ್ಕಂತಹ ಫಲದ ಅನುಭವ ಅನ್ನತಕ್ಕಂಥದ್ದು ಸರಿಯಾಗಿ ಆಗ್ತಾ ಹೋಗುತ್ತೆ ಕೆಲವೊಬ್ಬರಿಗೆ ಇಲ್ಲಿ ಹೇಳಿರ್ತಕ್ಕಂತಹ ಫಲಗಳ ಅನುಭವಕ್ಕೆ ಬರೋದೇ ಇಲ್ಲ ಯಾವುದೋ ವ್ಯತಿರಿಕ್ತವಾಗಿರತಕ್ಕಂತಹ ಫಲಾನುಭವ ಅನ್ನತಕ್ಕಂಥದ್ದು ಆಗುತ್ತೆ ಕೆಲವರಿಗೆ ಶನಿ ದಶೆ ನಡೀತಾ ಇರಬಹುದು ಕೆಲವರಿಗೆ ರವಿ ದಶೆ ಅನ್ನತಕ್ಕಂಥ ನಡೀತಾ ಇರಬಹುದು ನಿಮಗೆ ಈ ಸಂದರ್ಭದಲ್ಲಿ ನಡೀತಾ ಇರತಕ್ಕಂತಹ ದಶಾಭುಕ್ತಿ ಕಾರಕರಿಗೆ ಗುರುವಿನ ಸಂಪರ್ಕ ಯಾವ ರೀತಿಯಾಗಿ ಇದೆ ಅನ್ನತಕ್ಕಂಥದ್ದನ್ನು ನೋಡಿಕೊಂಡು ಈ ಸಂದರ್ಭದಲ್ಲಿ ಗುರುವಿನ ಫಲಗಳು ನಿಮಗೆ ಯಾವ ಪ್ರಮಾಣದಲ್ಲಿ ಬರುತ್ತೆ ಯಾವ ವಿಷಯಕವಾಗಿ ಬರುತ್ತೆ ಅನ್ನತಕ್ಕಂಥದ್ದನ್ನು ಹೇಳಬೇಕಾಗತ್ತೆ ಇವಾಗ ನಾನು ಈ ವಿಡಿಯೋದಲ್ಲಿ ಹೇಳಿರತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬರತಕ್ಕಂತಹ ಫಲಗಳು ಇದರಲ್ಲಿ ಯಾವ ಫಲಗಳು ಬೇಕಾದರೂ ನಿಮಗೆ ಅನ್ವಯಕ್ಕೆ ಬರಬಹುದು ಕೆಲವರಿಗೆ ಕೆಲವು ಫಲಗಳು ಮಾತ್ರ ಅನ್ವಯಕ್ಕೆ ಬರುತ್ತೆ ಎಲ್ಲರಿಗೂ ಎಲ್ಲ ಫಲಗಳು ಕೂಡ ಅನ್ವಯಕ್ಕೆ ಬರೋದಿಲ್ಲ ಆದ್ದರಿಂದ ನಿಮ್ಮ ಮೂಲಜಾತಕವನ್ನು ನೋಡಿಕೊಂಡು ನಿಮಗೆ ಈ ಸಂದರ್ಭದಲ್ಲಿ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಆ ದಶಾಭುಕ್ತಿ ಕಾರಕರ ಬಲಾಬಲಗಳು ಹೇಗಿದ್ದಾವೆ ಆ ದಶಾಭುಕ್ತಿ ಕಾರಕರಿಗೆ ಗುರುವಿನ ಸಂಪರ್ಕ ಹೇಗಿದೆ ಅನ್ನತಕ್ಕಂಥದ್ದನ್ನೆಲ್ಲವನ್ನು ನೋಡಿಕೊಂಡು ಆಗಿರತಕ್ಕಂತಹ ಫಲಗಳನ್ನು ಹೇಳಬೇಕಾಗತ್ತೆ ಇಲ್ಲಿ ನಾನು ಸರ್ವೇ ಸಾಮಾನ್ಯವಾಗಿ ಹೇಳತಕ್ಕಂತಹ ಫಲಗಳು ಕೆಲವೊಂದು ಫಲಗಳು ಮಾತ್ರ ಕೆಲವರಿಗೆ ಅನುಭವಕ್ಕೆ ಬರುತ್ತೆ ಅದರಿಂದ ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು